ಕಿರಣ್ ರಾಜ್ ರಾಜ್ ಅನ್ನೋದಕ್ಕಿಂತ ಹರ್ಷ ಅಂದ್ರೆ ಬಹಳಷ್ಟು ಮಂದಿಗೆ ಬೇಗ ಯಾರು ಅಂತ ಗೊತ್ತಾಗುತ್ತೆ ಎಸ್ ನಾವು ಮಾತನಾಡ್ತಾ ಇರೋದು ಕನ್ನಡತಿ ಧಾರಾವಾಹಿಯ ನಟ ಕಿರಣ್ ರಾಜ್ ಅವರ ಬಗ್ಗೆ ಅವರ ನಟನೆ ಮೂಲಕ ವಿಶಿಷ್ಟ ಮ್ಯಾನರಿಸಂ ಮೂಲಕ ಅನೇಕ ಅಭಿಮಾನಿ ಬಳಗವನ್ನ ಇವರು ಹೊಂದಿದ್ದಾರೆ ಈಗ ಅವರಿಗೆ ಅವರ ತಾಯಿಯಿಂದ ಒಂದು ಸ್ಪೆಷಲ್ ಪತ್ರವೊಂದು ಸಿಕ್ಕಿದೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ ಕನ್ನಡತಿ ಧಾರಾವಾಹಿಯ ಮೂಲಕ ಸಾಕಷ್ಟು ಹೆಸರನ್ನು ಗಳಿಸಿರುವಂತಹ ಹರ್ಷ ಅನೇಕ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇರ್ತಾರೆ ಹಾಗೆ ಅವರಿಗೆ ಸಾಕಷ್ಟು ಪ್ರೀತಿಯ ಸಂದೇಶಗಳನ್ನು ಅಭಿಮಾನಿಗಳು ಕಳಿಸ್ತಾ ಇರ್ತಾರೆ ಆದರೆ ಈಗ ಅವರಿಗೆ ಪತ್ರ ಬಂದಿರುವುದು ಅಭಿಮಾನಿಯಿಂದ ಅಲ್ಲ ಅವರ ತಾಯಿಯಿಂದ ಎಸ್ ಕಿರಣ್ ರಾಜ್ ಅವರ ರಿಯಲ್ ಲೈಫ್ ತಾಯಿ ಅವರಿಗೆ ಪತ್ರವೊಂದನ್ನು ಕಳಿಸಿದ್ದಾರೆ ಮೊನ್ನೆಯಷ್ಟೇ ಅನುಬಂಧ ಅವಾರ್ಡ್ಸ್ ಪ್ರಸಾರವಾಯಿತು ಅನುಬಂಧ ಅವಾರ್ಡ್ಸ್ ನಲ್ಲಿ ಪ್ರಶಸ್ತಿ ಏನಾದ್ರೂ ಸಿಕ್ಕರೆ ಈ ಪತ್ರವನ್ನ ನನ್ನ ಮಗನಿಗೆ ತಲುಪಿಸಿ ಅಂತ ಅವರ ತಾಯಿ ಮನವಿ ಮಾಡಿಕೊಂಡಿದ್ರು ಈಗ ಪ್ರಶಸ್ತಿ ಸಿಕ್ಕಾಗಿದೆ ಅದರಂತೆ ಕಿರಣ್ ರಾಜ್ ಅವರಿಗೆ ಆ ಪತ್ರವನ್ನ ತಲುಪಿಸಲಾಗಿದೆ ಪತ್ರವನ್ನ ಓದುವಂತ ಸಂದರ್ಭದಲ್ಲಿ ಕಿರಣ್ ರಾಜ್ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು ಈ ಪತ್ರವನ್ನ ಓದುವಾಗ ಅಮ್ಮಮ್ಮ ಪಾತ್ರಧಾರಿ ನಟಿ ಚಿತ್ಕಲಾ ಬಿರಾದಾರ್ ಪತ್ರವನ್ನ ಓದ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಕಿರಣ್ ರಾಜ್ ಅವರ ಕಣ್ಣು ತುಂಬಿ ಬರುತ್ತೆ ಆ ಎಮೋಷನಲ್ ಕ್ಷಣವನ್ನ ಕಿರಣ್ ರಾಜ್ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಕಿರಣ್ ರಾಜ್ ಅವರು ಏನ್ ಹೇಳಿದ್ದಾರೆ ಗೊತ್ತಾ ಎಂದಿನಂತೆ ಇವತ್ತು ಕೂಡ ನಿಯತ್ತಾಗಿ ಶೂಟಿಂಗ್ ಬಂದೆ ಎಲ್ರಿಗೂ ಒಂದು ಹಾಯ್ ಹೇಳಿ ಸ್ಮೈಲ್ ಕೊಟ್ಟು ರೆಡಿ ಆದ ದಿನ ನಾರ್ಮಲ್ ಆಗಿ ಶುರುವಾಗಿದ್ರು ಮನಸ್ಸಿನಲ್ಲಿ ಏನೋ ಒಂದ್ ರೀತಿ ವಿವರಿಸಲಾಗದ ಭಾವನೆ ಇತ್ತು ಅಷ್ಟರಲ್ಲಿ ನನ್ನ ಆನ್ ಸ್ಕ್ರೀನ್ ಅಮ್ಮ ಅಮ್ಮಮ್ಮ ಬಂದರು ನಗ್ನಗ್ನ ಮಾತಾಡಿಸಿ ಕೈಯಲ್ಲಿ ಒಂದು ಲೆಟರ್ ಕೊಟ್ಟರು ಅರೆ ಇದೇನಿದು ಅಂತ ಅನ್ನಿಸ್ತು ಆದ್ರೆ ಏನು ಅಂತ ರಿಯಾಕ್ಟ್ ಮಾಡ್ಬೇಕನ್ನೋದೇ ಗೊತ್ತಾಗ್ಲಿಲ್ಲ ನಾನೇ ಓದ್ತಿನ ಕಣೋ ಕಂದ ಅಂತ ಲೆಟರ್ ಓದೋದಕ್ಕೆ ಶುರು ಮಾಡಿದ್ರು ಪತ್ರ ಓದೋಕ್ಕೆ ಶುರು ಮಾಡಿದಾಗ ನನ್ನ ಮುಖದಲ್ಲಿದ್ದ ನಗು ಕಣ್ಣಂಚಲಿ ನೀರಾಗಿ ಕೊನೆಯಾಯಿತು ನಾ ಸೋದಾಗ ಧೈರ್ಯ ತುಂಬಿದವರು ನನಗಾಗಿ ದೇವರನ್ನ ನೆನೆದವರು ಹರಕೆ ಕಟ್ಟಿದವರು ಸದಾ ನನ್ನ ಮೇಲೆ ನಂಬಿಕೆ ಇಟ್ಟ ನನ್ನಮ್ಮ ಪ್ರೀತಿಯಿಂದ ಬರೆದಿದ್ದ ಪತ್ರ ಕಲರ್ಸ್ ಚಾನೆಲ್ ಮುಖೇನ ನನ್ನಮ್ಮ ನನಗೆ ಕಳುಹಿಸಿದ ಸಂದೇಶ ಅದಾಗಿತ್ತು ತಾಯಿ ದೇವರ ಪ್ರೀತಿಯ ಪತ್ರ ನಿಮಗಾಗಿ ಹೀಗಂತ ಕಿರಣ್ ರಾಜ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ಕೊಂಡು ಆ ಪತ್ರವನ್ನ ಓದಿದ ಕ್ಷಣ ಹೇಗಿತ್ತು ಅನ್ನೋದನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ